ಹಾಲು ಉತ್ಪಾದಕರಿಗೆ 757 ಕೋಟಿ ಪ್ರೋತ್ಸಾಹ ಧನ ನೇರವಾಗಿ ವರ್ಗಾವಣೆ ಮಾಡಲಾಗಿದೆ ಎಂದು ಹೇಳಿದ್ದೀರಿ. ಹಾಲು ಉತ್ಪಾದಕರು ದಿನ 6 ತಿಂಗಳು ನೀವು ಕೊಟ್ಟೇ ಇಲ್ಲ, ಅಧಿಸೂಚನೆ ಮಾಡಿದೆ. ಆದರೆ ನಿಮ್ಮ ಎಕನಾಮಿಕ್ ಸರ್ವೆದಲ್ಲಿ ಹೇಳ್ತಿದೆ ನಾಟ್ ಮೋರ್ ದೆನ್ 55% ಅಚೀವ್ಮೆಂಟ್ ಇಲ್ಲ. ಉದಾಹರಣೆ ಕೊಟ್ಟೆ ಇಲ್ಲ, ಇನ್ನ ಬೇಕಾದ ಬಸವರಾಜ ಬೊಮ್ಮಾಯಿ ಅವರ ಬಗ್ಗೆ ಅಪಾರವಾದಂತಹ ಪ್ರೀತಿ ಇದೆ, ಸಾಕು ಹೇಳಿದಿರಿ ಬೂತ್ಗಳಿಗೆ. ಭಾರತೀಯ ಜನತಾ ಪಕ್ಷದವರ ಮನೆ ದೇವರು ಇದೆಯಲ್ಲ, ಅದು ಸುಳ್ಳೆ, ಸುಳ್ಳೆ ಅವ್ರ ಮನೆ ದೇವರು. ಏನ್ ಸುಳ್ಳು ಹೇಳಿದಿರಿ, ಹೇಳ್ರಿ ಹೇಳ್ರಿ ಅಂತೀರಿ. ಒಂದೇ ನಿಮಿಷ, ನೀವು ಎಡಿಟೋರಿಯಲ್ ಓದಿದ್ರ ಬಗ್ಗೆ ನಾನೇನು ವ್ಯಾಖ್ಯಾನ ಮಾಡಕ್ ಹೋಗೋದಿಲ್ಲ. ಎಡಿಟೋರಿಯಲ್ ಆದ್ರೂ ಓದ್ರಿ, ಆ್ಯಡ್ ಎಡಿಟೋರಿಯಲ್ ಆದ್ರೂ ಓದ್ರಿ, ಏನಾದ್ರೂ ಓದಿ, ಅದ್ರ ಬಗ್ಗೆ ನಮ್ದೇನು ತಕರಾರು ಇಲ್ಲ. ಸುಳ್ಳು ಏನೇನು ಹೇಳಿದಿರಿ ಅನ್ನೋದನ್ನು ತಾವು ಹೇಳ್ತೇನೆ. ಈಗ ಚರ್ಚೆ ಮಾಡಿ ನೋಡಿ. ನಾವು ನಾನು ಇಲ್ಲಿಂದ ಬರ್ತೇನೆ. ಹಾಲು ಉತ್ಪಾದಕರಿಗೆ ನಾವು ಹಾಲು ಉತ್ಪಾದಕರಿಗೆ 757 ಕೋಟಿ ಪ್ರೋತ್ಸಾಹ ಧನ ನೇರವಾಗಿ ವರ್ಗಾವಣೆ ಮಾಡಲಾಗಿದೆ ಎಂದು ಹೇಳಿದ್ದೀರಿ. ಹಾಲು ಉತ್ಪಾದಕರು ದಿನ 6 ತಿಂಗಳು ನೀವು ಕೊಟ್ಟೇ ಇಲ್ಲ, ಅದು ಆ ಸತ್ಯನೇ ಇದೆಯಲ್ಲ, ಅದನ್ನು ನೀವು ಮರಿ ಮಾಚಿದ್ದೀರಿ, ಇದೊಂದು ಸುಳ್ಳು. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ, ನಾನು ಆ್ಯಕ್ಚುಲಿ ಭಾಷಣ ಮಾಡಿಲ್ಲ ಗವರ್ನರ್ ಮೇಲೆ, ನಾನು ಭಾಷಣ ಮಾಡಿಲ್ಲ, ಅದಕ್ಕೆ ನಾನು ಬಜೆಟ್ ಮೇಲೆ ಮಾಡಬೇಕು ಅಂತ ನಾನು ಮಾಡಿಲ್ಲ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಏನು ಅಲ್ಲ, ಓದಿದೇವಲ್ಲ ನಮ್ಮ, ಒಂದೇ ನಿಮಿಷ. ಹಂಗಲ್ಲ, ಒಂದ್ ನಿಮಿಷ. ಕಲ್ಯಾಣ ಕರ್ನಾಟಕ 3,000 ಕೋಟಿ ಮೀಸಲಿಟ್ಟಿದ್ದು ಈಗಾಗಲೇ ಕಾಮಗಾರಿಗಳು ನಮ್ಮ ಸರ್ಕಾರದಲ್ಲಿ ಕಾಮಗಾರಿಗಳ ಅನುಮೋದನೆ ಮಾಡಿದ್ದನ್ನ ನೀವು ನಿಮ್ಮ ಸರ್ಕಾರ 9 ತಿಂಗಳಲ್ಲಿ ನೀವು ಅನುಮೋದನೆ ಮಾಡಿರಿ ಅಂತಂದು ಹೇಳ್ಕೊಳ್ತೀನಿ. ನಿಮ್ಮ ಅವಧಿಯಲ್ಲಿ 3,000 ಕೋಟಿಯನ್ನು ಇಟ್ಟಿದ್ರಿ, ಅದಿನ ಖರ್ಚಾಗಿಲ್ಲ, ಇದಕ್ಕೂ ಕೂಡ ಆದೇಶ ಬಂದಿಲ್ಲ, ಇದೊಂದು ಸುಳ್ಳು ಹೇಳಿದಿರಿ. ಆಮೇಲೆ ಹಿಂದಿನ ಸರ್ಕಾರ ಅವಧಿಯಲ್ಲಿ 1 ಬಸ್ಸು ಕೂಡ ಖರೀದಿಯಾಗಿಲ್ಲ. ವಾಸ್ತವಾಂಶ ಏನು, ನಮ್ಮ ಅವಧಿಯಲ್ಲಿ BMTCಗೆ 1,311, KSRTCಗೆ 50 ಪವರ್ ಬಸ್ಗಳು, 20 ವೋಲ್ವೋ ಬಸ್ಗಳನ್ನು ಖರೀದಿ ಮಾಡಿ ಆಗಲೇ ಕಾರ್ಯಾಚರಣೆ ಆಗಿದ್ದಾವೆ, ಇದೊಂದು ಸುಳ್ಳು ಹೇಳಿದ್ದೀರಿ. ಆಮೇಲೆ ಈ 5 ಗ್ಯಾರಂಟಿಗಳ ಯೋಜನೆ ಜೊತೆಗೆ ಬಜೆಟ್ನಲ್ಲಿ ಘೋಷಿಸಿರೋ 97% ಘೋಷಣೆಗಳು ಅಧಿಸೂಚನೆ ಮಾಡಿದ್ದೀರಿ. ಆದರೆ ನಿಮ್ಮ ಎಕನಾಮಿಕ್ ಸರ್ವೆದಲ್ಲಿ ಹೇಳ್ತಿದೆ ನಾಟ್ ಮೋರ್ ದೆನ್ 55% ಅಚೀವ್ಮೆಂಟ್ ಇಲ್ಲ, ಯಾವ ಸತ್ಯ ಇದರಲ್ಲಿದೆ? ಅಲ್ಲ, ಇದು ಇದೊಂದು ಸುಮ್ಮನೆ ಉದಾಹರಣೆಗೆ 3-4 ಸುಳ್ಳು ಇಲ್ಲ, ನೀವು ಹೇಳಿದ ಮೂರ್ನಾಲ್ಕು ಸುಳ್ಳು ಹೇಳಂದ್ರೆ ಅದಕ್ಕೆ ಉದಾಹರಣೆ ಕೊಟ್ಟೆ ಇಲ್ಲ, ಇನ್ನ ಬೇಕಾದ ಬಸವರಾಜ ಬೊಮ್ಮಾಯಿ ಅವ್ರ ಬಗ್ಗೆ ಅಪಾರವಾದಂತ ಪ್ರೀತಿ ಇದೆ, ಸಾಕು ಹೇಳಿದಿರಿ ಕೂತ್ಗಳಿಗೆ. ಸುಳ್ಳು ನಾವು ಏನೇನು ಸುಳ್ಳು ಹೇಳಿದೀವಿ ಅಂತ ಎಲ್ಲ ಹೇಳಿದ್ದಾರೆ. ಇದೇನಾಗಿದೆ ಅಂತಂದ್ರೆ, ಇವರಿಗೆ ಭಾರತೀಯ ಜನತಾ ಪಕ್ಷದವರ ಮನೆ ದೇವರು ಇದೆಯಲ್ಲ, ಅದು ಸುಳ್ಳೆ, ಸುಳ್ಳೆ ಅವ್ರ ಮನೆ ದೇವರು, ಏನ್ ಮಾಡಕ್ಕಾಗಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.